ಎಲ್ಲ ಪ್ರೀತಿಯ ಪ್ರೇಕ್ಷಕರಿಗೆ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಪಂಚಾಂಗ ಶ್ರವಣ. ದಿನಾಂಕ 30 ಜುಲೈ 2021, ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ಆಷಾಢ ಮಾಸ, ಗ್ರೀಷ್ಮ ಋತು, ಶುಕ್ರವಾರದ ದಿವಸ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿ, ನಿತ್ಯ ನಕ್ಷತ್ರ ರೇವತಿ ನಕ್ಷತ್ರ, ಧೃತಿ ಯೋಗ, ವಣಿಕ ಕರಣ, ಅಮೃತ ಕಾಲ. ಬೆಳಗ್ಗೆ 11:30 ರಿಂದ 1:13 ರವರೆಗೆ, ದುರ್ಮುಹೂರ್ತ ಬೆಳಗ್ಗೆ 8:29 ನಿಮಿಷದಿಂದ 9:20 ನಿಮಿಷದವರೆಗೆ, ರಾಹುಕಾಲ ಬೆಳಗ್ಗೆ 10:44 ನಿಮಿಷದಿಂದ 12:21 ನಿಮಿಷದವರೆಗೆ, ಗುಳಿಕ ಕಾಲ ಬೆಳಗ್ಗೆ 7:31 ನಿಮಿಷದಿಂದ 9:08 ನಿಮಿಷದವರೆಗೆ, ಯಮಗಂಡ ಕಾಲ ಸಂಜೆ 3:35 ನಿಮಿಷದಿಂದ 5:12 ನಿಮಿಷದವರೆಗೂ ಸಹ ನಡೆಯುತ್ತೆ. ಇದಿಷ್ಟು ಇವತ್ತಿನ ಪಂಚಾಂಗ ಶ್ರವಣ. ಹಾಗಾದರೆ ದ್ವಾದಶ ರಾಶಿಗೆ ಯಾವ ರೀತಿಯ ಫಲಾನುಫಲಗಳಿದೆ ಅಂತ ನೋಡೋಣ. ರಾಶಿಚಕ್ರದ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಕಾರ್ಯ ಪ್ರಯತ್ನವನ್ನು ನೀವು ಮಾಡಿದರೆ ಮಾತ್ರವೇ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಸಂಕೋಲಿಗಳಲ್ಲಿ ಸಿಕ್ಕಾಕೋಬೇಕಾಗತ್ತೆ. ಕೆಲಸವನ್ನು ಕಳೆದುಕೊಳ್ಳುವಂತಹ ಭೀತಿ ಇವತ್ತು ನಿಮಗೆ ಆವರಿಸಿಕೊಳ್ಳುತ್ತೆ. ಜಾಗ್ರತೆ. ಮುಂದಿನ ರಾಶಿ ವೃಷಭ. ಯಥೇಚ್ಛವಾಗಿರ್ತಕ್ಕಂತಹ ಸಂಪತ್ತು ಇವತ್ತು ನಿಮಗೆ ಕ್ರೋಢೀಕರಣವಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಕೋಟಿ ಕೋಟಿ ಮಾಡ್ತಾರೆ ಅಂತ ಅರ್ಥವಲ್ಲ. ಆದರೆ ನಿಮ್ಮ ಯಥಾನುಸಾರ, ನಿಮ್ಮ ಶಕ್ತಿಯಾನುಸಾರ ನಿಮಗೆ ಸಂಪತ್ತಿನ ಕ್ರೋಢೀಕರಣವಾಗ್ತದೆ. ಜೊತೆಗೆ ಒಂದು ಮಾನಸಿಕ ಸೌಖ್ಯ ಸಹ ಒಂದು ಪ್ರಾಪ್ತಿಯಾಗುತ್ತೆ ವೃಷಭ ರಾಶಿಯವರಿಗೆ. ಮುಂದಿನ ರಾಶಿ ಮಿಥುನ. ಅನಾರೋಗ್ಯ ಮತ್ತೆ ಉಲ್ಬಣ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಬಹಳಷ್ಟು ಜಾಗ್ರತೆ ಮಾಡಬೇಕಾಗತ್ತೆ. ಈ ಅನಾರೋಗ್ಯ ಬಾಧೆಯೇ ನಿಮಗೆ ಒಟ್ಟಿನಲ್ಲಿ ಜೀವನದಲ್ಲಿ ನೆಮ್ಮದಿಯನ್ನ ಒಂದು ತಿಂದು ಹಾಕಿಬಿಡತ್ತೆ. ಸೊ ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಿ. ಎಸ್ಪೆಷಲಿ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಫುಡ್ ಅಲರ್ಜಿಗಳಾಗುವಂತಹದ್ದಿರಬಹುದು, ಅಥವಾ ಸರಿಯಾಗಿ ಇಲ್ದಿರುವಂತಹ ಊಟದ ಕ್ರಮಗಳನ್ನು ನೀವು ಅನುಸರಿಸುವಂಥದ್ದು, ಹೈಜಿನ್ ಇಲ್ದಿರುವಂತಹ ಆಹಾರಗಳನ್ನು ಸೇವಿಸುವಂಥದ್ದು, ಇದರಿಂದ ಅನಾರೋಗ್ಯ ಒಂದು ಜಾಸ್ತಿ ಆಗ್ತದೆ. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯಲ್ಲಿ ಇರುವಂಥವರಿಗೆ ವಿಶೇಷವಾದಂತಹ ಪ್ರಭೆ ಮತ್ತು ಪ್ರಭಾವ ಜಾಸ್ತಿ ಆಗ್ತಕ್ಕಂಥದ್ದು, ನಿಮ್ಮ ಒಂದು ನಡವಳಿಕೆಗಳು ವಿಪರೀತವಾಗಿರ್ತಕ್ಕಂತಹ ಮನ್ನಣೆಯನ್ನು ಪಡೆದುಕೊಳ್ತದೆ. ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಇರುವಂಥವರಿಗೆ, ಒಂದು ಸಸ್ಯಗಳ ವ್ಯಾಪಾರಗಳನ್ನು ಮಾಡುವಂಥವರಿಗೆ ವಿಶೇಷವಾದಂತಹ ಲಾಭವಿದೆ. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ದಿವಸವಾಗಿರುತ್ತೆ. ಯಾವುದೇ ನಿರ್ಧಾರವನ್ನು ನೀವು ಕೈಗೊಳ್ಳಿ, ಆ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಆಲೋಚನೆ ಮಾಡಬೇಕಾಗತ್ತೆ, ಏನು ಮಾಡಬೇಕು ಏನು ಬಿಡಬೇಕು ಅಂತ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ನಿರ್ಧಾರ, ಒಂದು ಪ್ರಮುಖ ಹಂತಗಳು ದಾಟ್ತಾ ಇದೆ ಅಂತ ಅಂದಾಗ್ಲೇ ಸ್ವಲ್ಪ ಆಲೋಚಿಸೋದು ಬಹಳಷ್ಟು ಒಳ್ಳೆಯದು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಒಂದು ಮನೆಗಳಲ್ಲಿ ಶುಭ ಕಾರ್ಯಗಳು ಜಗುರುವುದಾಗಲಿ, ಅಥವಾ ನೀವು ಶುಭ ಕಾರ್ಯಗಳಲ್ಲಿ ಪಾಲ್ಗೊಂಡು ಅದರಿಂದ ಸಾಕಷ್ಟು ಸಂತಸವನ್ನು ಅನುಭವಿಸುವಂತಹ ಕ್ಷಣ ನಿಮಗೆ ಈ ದಿವಸವಾಗಿರುತ್ತೆ. ಮುಂದಿನ ರಾಶಿ ತುಲಾ. ಕಳೆದ ಸ್ವಲ್ಪ ದಿವಸಗಳಿಂದ ಮಾನಸಿಕ ಅಶಾಂತತೆ ಏನಿತ್ತು, ಇವತ್ತು ಶಾಂತಿಯ ಸ್ವರೂಪವನ್ನು ಪಡೆದುಕೊಳ್ತಕ್ಕಂತಹ ದಿವಸವಾಗಿದೆ. ಜೊತೆಗೆ ದಾಂಪತ್ಯ ಕಲಹಗಳಿಗೂ ಸಹ ಒಂದು ಸಣ್ಣ ಅಲ್ಪ ವಿರಾಮ ಬೀಳುವಂತಹದ್ದು, ನೆಮ್ಮದಿಯುತವಾದಂತಹ ವಾತಾವರಣ ಇವತ್ತು ಉಂಟಾಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ತುಲಾರಾಶಿಯವರಿಗೆ ಇವತ್ತು ಚೆನ್ನಾಗಿದೆ. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಕಸ್ಮಿಕ ಧನಲಾಭಗಳು ಆಗ್ತಕ್ಕಂಥದ್ದು, ಅಯಾಚಿತ ಧನ ಬರುವಂಥದ್ದು, ಅಂದರೆ ನೀವು ಅಂದುಕೊಳ್ಳದೇ ಇರತಕ್ಕಂತಹ ಮೂಲದಿಂದ ನಿಮಗಿವತ್ತು ಧನಾಗಮವಾಗ್ತಕ್ಕಂಥದ್ದು ಇರುತ್ತೆ. ಸೊ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ನೋಡಿ, ಅವಕಾಶಗಳನ್ನು ನಾವು ಕೈ ಚೆಲ್ಲೋದಕ್ಕೆ ಸಾಧ್ಯವಾಗಲ್ಲ. ಸೊ ಹಾಗಾಗಿ ಒಂದು ಒಳ್ಳೆ ಅವಕಾಶವನ್ನು ನೀವು ಕೈಗೂಡಿಸ್ಕೊಳ್ಳಿ ಅನುಕೂಲವಾಗಲಿ. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಯಾರು ಹೋಟೆಲ್ ಬಿಸ್ನೆಸ್ಗಳನ್ನು ನಡೆಸ್ತಾ ಇದ್ದೀರಿ, ಕಿರಾಣಿ ಶಾಪ್ಗಳನ್ನು ನಡೆಸ್ತಾ ಇದ್ದೀರಿ, ಮೆಡಿಕಲ್ ಶಾಪ್ಗಳನ್ನು ಯಾರು ನಡೆಸ್ತಿದ್ದೀರಿ,
ಬಹಳಷ್ಟು ಧನಲಾಭಗಳು ಬರ್ತಕ್ಕಂತಹ ದಿವಸವಾಗಿರುತ್ತೆ. ಮಾನಸಿಕ ಸೌಖ್ಯ ಪ್ರಾಪ್ತಿಯಾಗತಕ್ಕಂಥ ದಿವಸ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಶುಭವಿದೆ. ಮುಂದಿನ ರಾಶಿ ಮಕರ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಿಮ್ಮ ಸ್ತರದ ಸ್ಥಾನದ ಆಧಾರದ ಮೇಲೆ ಬಹಳಷ್ಟು ಗೌರವಗಳು ಪ್ರಾಪ್ತಿಯಾಗತಕ್ಕಂಥದ್ದು ಆಗತ್ತೆ. ಗೌರವ ಜೊತೆಗೆ ನಿಮ್ಮ ಎಲ್ಲ ವಿಧವಾಗಿರ್ತಕ್ಕಂತಹ ಒಂದು ಹೆಸರು ಜಾಸ್ತಿ ಆಗತಕ್ಕಂತಹದ್ದು, ಅಂದರೆ ನಿಮಗೆ ಮನ್ನಣೆ ಜಾಸ್ತಿ ಆಗ್ತಕ್ಕಂಥದ್ದು ಇವತ್ತು ಆಗತ್ತೆ. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಬಹಳಷ್ಟು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ವಾತಾವರಣ, ಕಾರ್ಯಗಳಲ್ಲಿ ಯಶಸ್ಸು, ಶತ್ರುಗಳ ಮೇಲೆ ವಿಜಯ ಸಾಧಿಸುವಂತಹ ದಿವಸವಾಗಿರುತ್ತೆ. ಅನುಕೂಲವಾಗಿರ್ತಕ್ಕಂತಹ ಒಂದು ಫಲಿತಗಳನ್ನು ಕುಂಭರಾಶಿಯವರು ಪಡಿತೀರಿ. ಮುಂದಿನ ರಾಶಿ ಮೀನ. ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈಗ ನಿಮ್ಮ ಕಾರ್ಯಗಳಿಗೆ ಬಹಳಷ್ಟು ಪ್ರತಿಫಲಗಳು ಸಿಗತಕ್ಕಂತಹ ದಿವಸ. ಸೊ ಹಾಗಾಗಿ ಬಹಳಷ್ಟು ಪ್ರತಿಫಲಗಳು, ನಿಮ್ಮ ಎಷ್ಟು ಕೆಲಸಗಳನ್ನು ಮಾಡಿರ್ತೀರಿ ಆ ಕೆಲಸಗಳ ಅನುಸಾರವಾಗಿಯೇ ನಿಮಗೆ ಒಂದು ಪ್ರತಿಫಲಗಳು ಸಿಗ್ತಕ್ಕಂತಹದ್ದು. ಸೊ ಹಾಗಾಗಿ ನೀವೆಷ್ಟು ಕಷ್ಟಪಡ್ತೀರೋ ಅಷ್ಟೂ ಕಷ್ಟಗಳು ನಿಮಗೆ ಒಳ್ಳೆಯ ಪ್ರತಿಫಲದ ರೂಪದಲ್ಲಿ ಬಂದು ಕೈ ಸೇರ್ತಕ್ಕಂತಹ ದಿವಸ. ಇದಿಷ್ಟಾಗಿತ್ತು ಇವತ್ತಿನ ಒಂದು ದ್ವಾದಶ ರಾಶಿಯ ಫಲಾನುಫಲಗಳು ಮತ್ತು ಪಂಚಾಂಗ ಶ್ರವಣ. ಇವತ್ತು ನೀವು ಮಾಡಬೇಕಾಗಿರುವಂತಹ ದೇವರ ಆರಾಧನೆ ಅಂತ ಹೇಳಿದ್ರೆ ಲಲಿತಾದೇವಿಯನ್ನು ಆರಾಧನೆ ಮಾಡಿ, ಲಲಿತಾದೇವಿಗೆ ಪೂಜೆ ಮಾಡಿ, ನಿಮಗೆ ಸಕಲ ಸನ್ಮಂಗಳವು ಉಂಟಾಗಲಿ. ಕಾರ್ಯಕ್ರಮದ ಕೊನೆಯ ಭಾಗ ಕಿವಿಮಾತು. ಕಿವಿಮಾತು, ಇವತ್ತಿನ ಕಿವಿಮಾತಿನ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಜನಕ್ಕೆ ಬಾಧಿಸ್ತಾನೆ ಇರುತ್ತೆ. ಯಾಕೆ ನಮಗೆ ಗ್ಯಾಸ್ಟ್ರಿಕ್ ಆಗ್ತಿದೆ? ನಾವು ಸರಿಯಾದ ಸಮಯಕ್ಕೆ ನಾವು ಊಟ ಮಾಡ್ತೀವಿ, ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಮಾತ್ರ ತಪ್ಪತ್ತೆ, ಆದರೂ ನಮಗೆ ಯಾಕೆ ಹೀಗೆ ಆಗತ್ತೆ ಅಂತ ಹಲವಾರು ಜನರು ಕೇಳ್ತಿರ್ತಾರೆ. ಯಾರು ನಿಮ್ಮ ಊಟದಲ್ಲಿ ಅತಿಯಾಗಿರ್ತಕ್ಕಂತಹ ಹಸಿಮೆಣಸಿನಕಾಯಿಯನ್ನು ಉಪಯೋಗಿಸ್ತೀರೋ ಅವರಿಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಖಂಡಿತವಾಗ್ಲೂ ಸರ್ವೇ ಸಾಮಾನ್ಯವಾಗಿ ಕಾಡುತ್ತೆ. ಸೊ ಹಾಗಾಗಿ ಊಟದಲ್ಲಿ ಹಸಿ ಮೆಣಸಿನಕಾಯಿಯನ್ನು ಆದಷ್ಟು ಕಡಿಮೆ ಬಳಸಿ, ಬಳಸದೇ ಇದ್ದರೆ ಬಹಳಷ್ಟು ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ. ಸೊ ಹಾಗಾಗಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೂಲ ಕಾರಣವೇ ಅಂತಲೂ ಹೇಳೋದಕ್ಕೆ ಸಾಧ್ಯವಿದೆ ಈ ಹಸಿ ಮೆಣಸಿನಕಾಯಿಯ ಅಗಾಧವಾದ ಸೇವನೆಗೆ. ಆ ಗ್ಯಾಸ್ ಉತ್ಪತ್ತಿಯನ್ನು ಅದು ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ಗಳಿಂದ ನಿಮಗೆ ಹಲವಾರು ರೀತಿಯ ತೊಂದರೆಗಳು ಬರ್ತಾನೆ ಇರ್ತವೆ. ಸೊ ಹಾಗಾಗಿ ಹಸಿಮೆಣಸಿನಕಾಯಿ ಸೇವನೆಯನ್ನು ಕಮ್ಮಿ ಮಾಡಿ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರವಿರಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.